ಹಲೋ, ಹಲೋ, ನಮಸ್ತೆ ಅಹೋರಾತ್ರ ಅವರೇ. ನನ್ನ ಹೆಸರು ಪ್ರಿಯಾ ಅಂತ. ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಪಟ್ಟಿದ್ದೆ. ಆಸೆ ಹಲೋ. ಪಡಬಾರ್ದು. ಇಲ್ಲ ಇಲ್ಲ, ಯಾಕೆ, ನಾನಿವಾಗ ಪ್ರೆಗ್ನೆಂಟ್ ಇದ್ದೆ, ನನಗೆ 5 ತಿಂಗಳು. ಈ ಟೈಮಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ, ನಿಮ್ ವಿಡಿಯೋಸ್ ಎಲ್ಲ ನಾನು ತುಂಬಾ ನೋಡಿದ್ದೆ ಫೇಸ್ಬುಕ್ ಅಲ್ಲಿ. ಆ ವಿಡಿಯೋ ಸಾಕು, ಇನ್ನೇನ್ ಮಾತಾಡ್ಬೇಕು? ಇಲ್ಲ ಇಲ್ಲ, ಅದನ್ನ ನೋಡಿದ ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ಲೇಬೇಕು ಅಂತ ನಂಗೆ ತುಂಬಾ ಅನ್ನಿಸ್ತಾ ಇತ್ತು. ಅದು ಒಂಥರ ಬೈಕೆ ಇದ್ದಿದ ತರ ನನಗೆ ಅನ್ನಿಸ್ತಾ ಇತ್ತು. ನಿನ್ನ ಮಗು ತುಂಬಾ ದೊಡ್ಡ ವ್ಯಕ್ತಿ ಆಗ್ಬೇಕಾ? ಹೌದು ಹೌದನಾ? ದೊಡ್ಡ ವ್ಯಕ್ತಿಗಳಿಗೆ ಕಷ್ಟ ಜಾಸ್ತಿ ಇರುತ್ತೆ. ಕಷ್ಟ ನೋಡು, ಜಾಸ್ತಿ ಇದ್ರೂ ಮಹಾತ್ಮ ಗಾಂಧಿ ಪರವಾಗಿಲ್ಲ. ಜೈಲ್ಗೆ ಹೋದ್ರು, ನೆಹರು ಜೈಲ್ಗೆ ಹೋದ್ರು, ಚಂದ್ರಶೇಖರ್ ಆಜಾದ್ ತನ್ನನ್ ತಾನು ಶೂಟ್ ಮಾಡ್ಕೊಂಡ, ಭಗತ್ ಸಿಂಗ್ ನೇಣಿಗೆ ಹಾಕಿದ್ರು, ವಲ್ಲಭ ಭಾಯ್ ಪಟೇಲ್ ಅನಾರೋಗ್ಯಕ್ಕೀಡಾದ್ರು, ಇನ್ನು ಸುಭಾಷ್ ಚಂದ್ರ ಬೋಸ್ ಯಾರಿಗೂ ಗೊತ್ತಿಲ್ಲದ ಹಾಗೆ ಮರಣ ಹೊಂದಿದ್ರು. ದೊಡ್ಡ ಮನುಷ್ಯ ಆಗ್ಬೇಕಾ ನಿನ್ ಮಗು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಯುದ್ಧದಲ್ಲಿ ಮರಣಿಸಿದ್ರು. ಕಿತ್ತೂರು ಚೆನ್ನಮ್ಮ ನನ್ನ ಅಂತ್ಯ ಗೊತ್ತಾಯ್ತು ನಿನಗೆ, ಸಂಗೊಳ್ಳಿ ರಾಯಣ್ಣನ ಅಂತ್ಯ ಗೊತ್ತಾಯ್ತು. ಇವರೆಲ್ಲ ಇಷ್ಟು ಕಷ್ಟಪಟ್ಟಿದ್ದಾರೆ ನಿನ್ ನಾನು ಮಗು. ನಿಮ್ಮನ್ನ ಅಪ್ಪಾಜಿ ಅಂತ ಕರಿಬಹುದಾ? ಏಯ್, ನಾನು ಕೇಳಿದಕ್ಕೆ ಉತ್ತರ ಕೊಡು. ಇಲ್ಲ, ನಾನು ಹೇಳ್ತೀನಿ ನೋಡಿ. ಅವರೆಲ್ಲ ಸಾವು ಅನ್ನೋದು ನಾವು ಹುಟ್ಟಿದ ಮೇಲೆ ನಮಗ್ ಬಂದೇ ಬರುತ್ತೆ ಅಪ್ಪಾಜಿ ಅವರೇ. ಆದ್ರೆ ನಮ್ ಸಾವನ್ನು ಕೂಡ ಅದು ಸಾರ್ಥಕತೆ ಇರ್ಬೇಕಲ್ವಾ ನಮ್ ಸಾವಲ್ಲಿ. ಆದ್ರೆ ನಿನ್ ಮಗು ಅಂತ ದೊಡ್ಡ ಮನುಷ್ಯ ಆದ್ರೆ, ಅಂತ ದೊಡ್ಡ ಮನುಷ್ಯ ಆಗ್ಬೇಕು ಅಂತಾನೆ ನನ್ನ ಆಸೆ. ಹಾಗಾದ್ರೆ ಅವರದು ತುಂಬಾ ದುಃಖಮಯವಾದ ಜೀವನ ಅಲ್ಲೇನಾ? ಪರವಾಗಿಲ್ಲ, ಆದ್ರೆ ನನ್ ಮಗು ಬೇರೆಯವರಿಗೋಸ್ಕರ ಬದುಕಬೇಕು ಅವ್ರ ಹತ್ರ ಅವರೇ. ಏ, ಇದು ಇವಾಗ ಹೇಳ್ತಾಳೆ, ನಿನ್ ಹೊಟ್ಟೆಲಿ ಮಧ್ಯ ಮಾತಾಡ್ಬೇಡ. ನಿನ್ ಹೊಟ್ಟೆಲಿರೋ ಮಗು ಕೇಳಿಸ್ಕೊಳತ್ತೆ ನೀನ್ ಹೇಳೋದಿಲ್ಲ. ಕೇಳಿಸ್ಕೊಳ್ಳಿ, ಆದ್ರೆ ನನ್ ಮಗು ಯಾವತ್ತು ಒಳ್ಳೆ ದಾರಿಲಿ ನಡಿಬೇಕು. ಹತ್ತು ಜನಕ್ಕೆ ಅಂತ ಅದ್ರ ಬದಲು ಒಂದು ಒಳ್ಳೆ ಆಫೀಸರ್ ಆಗಿ ಅಥವಾ ಯಾವ್ದೋ ಒಂದು ಮಂತ್ರಿ ಆಗಿ ಒಳ್ಳೆ ಲಂಚ ಗಿಂಚ ತಗೊಂಡು ನಿನ್ಗೆ ಒಳ್ಳೆ ವಜ್ರ ವೈಡೂರಿಗಳು ತುಂಬಿಟ್ರೆ, ನಿನ್ನ ಮೈಯೆಲ್ಲ ನೆಕ್ಕೆಷ್ಟಿದ್ಯೋ ಅದಕ್ಕಿಂತ ಜಾಸ್ತಿ ನೆಕ್ಲೆಸ್ ಗಳು ಕೊಟ್ಬಿಟ್ರೆ. ಇಲ್ಲ ಅಹೋರಾತ್ರ ಅವ್ರು, ಯಾಕೆ ಅಂದ್ರೆ ನಾನು ಫಸ್ಟ್ ಇಂದನು ನಮ್ಮ ಮನೇಲಿ ಕಷ್ಟ ಸುಖ ನೋಡ್ಕೊಂಡ್ ಬೆಳೆದಿರೋದು. ನನಗೆ ಆ ತಂದೆ ಇರ್ಲಿಲ್ಲ, ನನ್ನ ತಾಯಿ ಒಬ್ರೇ ನನ್ನ ಸಾಕಿ ಬೆಳೆಸಿರೋದು. ನನ್ನ ತಾಯಿ ನನಗೆ ಹಣ ಅಂತಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವ್ ಇನ್ನೊಬ್ರು ಕಷ್ಟಕ್ಕಾಗ್ಬೇಕು ಅನ್ನೋದ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಹಣ ಅಂತಸ್ತು ಅನ್ನೋದು ಇವತ್ ಬರುತ್ತೆ ನಾಳೆ ಹೋಗುತ್ತೆ, ಆದ್ರೆ ಸಾರ್ಥಕತೆ ಅನ್ನೋದು ನಮ್ ಪ್ರಾಮಾಣಿಕತೆ ಒಳ್ಳೆತನದಲ್ವಾ ಇರೋದು. ಇಲ್ಲಮ್ಮ, ಇವ ಮದರ್ ಸೆಂಟಿಮೆಂಟ್ ಪಿಕ್ಚರ್ ಇದೆ KGF, ಅದ್ರಲ್ಲಿ ತಾಯಿ ಸೆಂಟಿಮೆಂಟ್, ತಾಯಿ ಏನ್ ಹೇಳ್ಕೊಡ್ತಾಳೆ, ನೀನು ಹಂಗೆ ಹೇಳ್ಕೊಡ. ಬಂಗಾರ ಪೂರ ಒಳ ಭೂಗರ್ಭದ ಬಂಗಾರ ಹೊರಗೆ ತೆಗಿ, ನೀನು ದೊಡ್ಡ ವ್ಯಕ್ತಿ ಆಗು, ಎಲ್ಲಾರನ್ನ ಏನು ಬಾಡದು ಬಾಡದು ಮೇಲ್ ಬಾ, ಎಲ್ಲ ದುರಭ್ಯಾಸಗಳನ್ನ ಕಲ್ತ್ಕೊ ಅಂತ ಹೇಳ್ಕೊಡ. ಇಲ್ಲ ಇಲ್ಲ, ಮದರ್ ಸೆಂಟಿಮೆಂಟ್. ನಾನಿವತ್ತು ಒಂದ್ ಹೇಳ್ಬೇಕು ಅಂದ್ರೆ, ನಾನು ಒಂದ್ ಆಪ್ ನ ಫಾಲೋ ಮಾಡ್ತಿದ್ದೆ, ಅದ್ರಲ್ಲಿ ಇವತ್ತು ಬಂದಿತ್ತು ಅವ್ರ ಹತ್ರ ಅವರೇ, ನಿನ್ ಮಗು ಇವತ್ತು ಎಲ್ಲ ಕೇಳಿಸ್ಕೊಳತ್ತೆ, ಅದಕ್ಕೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ನೀನು ಹಾಡೋದು ಮಾತಾಡೋದು ಓದೋದೆಲ್ಲ ಮಾಡು ಅಂತ ಬಂದಿತ್ತು. ಅಲ್ವೋ ಮದರ್ ಸೆಂಟಿಮೆಂಟ್ ಅಲ್ವಾ? ಮದರ್ ಸೆಂಟಿಮೆಂಟ್ ಇರ್ಬೋದು, ಆದ್ರೆ ನನಗೆ ಆತರ ನನ್ ಮಗ ಬೆಳೆಯೋದ್ ಇಷ್ಟ ಇಲ್ಲ. ಜಗತ್ತಲ್ಲಿರೋ ಎಲ್ಲ ಕೂಡಿಟ್ಕೊ ಅಂತ ಹೇಳ್ಕೊಡಕ್ ಆಗಲ್ವೇನೋ ನಿಂಗೆ ಮಗುಗೆ? ಇಲ್ಲ ಇಲ್ಲ, ನಾನು ಆತರ ಹೇಳ್ಕೊಡಲ್ಲ. ಅಯ್ಯೋ, ಎಂತ ಮಗು, ಎಂತ ತಾಯಿ ನೀನು, ನಿಜವಾಗ್ ನಿನ್ ಗಂಡ ಕೇಳಿಸ್ಕೊಂಡ್ರೆ ನಿನ್ ಹಿಂದೆ ನನಗೆ ಈ ರೀತಿ ಒಂದು ಆಸೆ ಇಲ್ದಿದ್ರೆ ಹೆಂಗೆ ನಿನ್ನ ಹತ್ರ ಬದುಕೋದು ಅಂತ ಅನ್ಬಿಟ್ರೆ ಅವನು. ಇಲ್ಲ, ನಿಜವಾಗ್ಲೂ ನನಗೆ ಈ ತರ ನನಗಿಂತ ಹೆಚ್ಚಾಗಿ ನನ್ ಗಂಡ ಇನ್ನೂ ಹೇಳ್ತಾರೆ, ಅವರಿಗೆ ದುಡ್ಡಿನ ಮೇಲೆ ದಾಮೋಹನ ಇಲ್ಲ ಹೇಳ್ಬೇಕಂದ್ರೆ. ನಿನಗೆ ಇವತ್ತು ಹೇಳ್ತಾ ಇದ್ದೀನಿ ಕೇಳ, ನಿನಗೆ ಸರ್ವಶ್ರೇಷ್ಠವಾದ ಮಗು ಹುಟ್ಟುತ್ತೆ. ಹೌದು, ಅದಕ್ಕೆ ನೀವಿಬ್ರು ಮಿಕ್ಕಿರೋ ವಿಡಿಯೋಗಳಲ್ಲಿ ನೀವ್ ಏನ್ ತಿನ್ಬೇಕು ಹೇಗಿರ್ಬೇಕು ಎಲ್ಲ ಹೇಳ್ಕೊಟ್ಟಿದ್ದಾನೆ. ಇದಕ್ಕೆ ಯಾವೂರ್ನಿಂದ? ನಂದು ನನ್ ಗಂಡನ ಮನೆ ಹತ್ರ ಬಂದು ಚಿತ್ರದುರ್ಗದ ಹತ್ರ ರಾಮಗಿರಿ ಅಂತ. ನಿನ್ನ ತವ್ರ ಮನೆ? ನಮ್ ತವ್ರ ಮನೆ ಬೇಲೂರ್ ಹತ್ರ ಚಂದನಹಳ್ಳಿ ಅಂತ ಊರು. ಓಕೆ, ಬೇಲೂರ್ ಹತ್ರ ಹಾಸನ ಬರುತ್ತೆ. ಹಾಸನ ಹತ್ರ ಡಾಕ್ಟರ್ ಇದಾರೆ, ನಾರ್ಮಲ್ ಡೆಲಿವರಿ ಮಾಡೋರು, ನಾವು ಇವಾಗಿಂದನೇ ಹುಡ್ಕೊಳ್ಳಿ. ಹೌದು ಅವ್ರ ಹತ್ರ ಅವರೇ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ನಿಮ್ ಹತ್ರ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರನೇ ನಾನು ನಿಮ್ ನಂಬರ್ ಎಷ್ಟೆಷ್ಟೋ ಸರ್ಚ್ ಮಾಡಿ ಹುಡುಕಿ ಕೊನೆಗೆ ನನಗೊಂದು ವಿಡಿಯೋದಲ್ಲಿ ಸಿಕ್ತು. ಹೌದಾ? ನಿಮಗೆ ಕೆಲವು ನಂಬರ್ ಹಾಕಿದೀನಿ ಗರ್ಭರಕ್ಷಾ ಸೇರ್ಕೊಳಕ್ಕೆ, ಅದ್ರಲ್ಲಿ ಸೇರ್ಕೊಳ್ಳಿ ನೀವು ಗರ್ಭರಕ್ಷಾಗೆ. ಅಲ್ಲಿ ನಿಮ್ಗೆ ಯಾವ್ಯಾವ ಕರ್ನಾಟಕದಲ್ಲಿ ಯಾವ್ಯಾವ ಏರಿಯಾ ಇದ್ರೆ ಯಾವ ಹಾಸ್ಪಿಟಲ್ ಗೆ ಹೋದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅದೆಲ್ಲ ತಿಳಿಸಲಾಗುತ್ತೆ. ಮತ್ತೆ ನೀವ್ ಹೆಂಗಿರ್ಬೇಕು, BC 26 ತಗೋಬೇಕು, ತಗೋತಾ ಇದೀಯಾ?
ಇಲ್ಲ ಅಹೋರಾತ್ರವರೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಮೊದಲನೇ ತಿಂಗಳಿಂದಾನೆ ತಗೋಬೇಕು, ಅದ್ ತಗೊಂಡ್ರೆ ನಿನ್ಗೆ ಹೊಟ್ಟೆ ಮೇಲೆ ಬರೆಗಳ ತರ ಲೈನ್ ಬರೋದಾಗ್ಲಿ, ಹೊಟ್ಟೆ ಸ್ಟ್ರೆಚ್ ಆಗೋದಾಗ್ಲಿ, ಮತ್ತೆ ನೋವಿಂದ ಸ್ವಲ್ಪ ಕಡಿಮೆ ನೋವಿಂದ ಡೆಲಿವರಿ ಆಗೋದು, ಮತ್ತೆ ನಿನ್ಗೆ ಮಗು ಆದ್ಮೇಲೆ ಮಗು ಹಾಲು ಹೀರಿ ನಿನ್ನಲ್ಲಿರೋ ತಾಕತ್ತು ಹೊರಟೋಗಿ ಹಲ್ಲು ಕ್ಯಾವಿಟೀಸ್ ಆಗಿ ರೂಟ್ ಕೆನಾಲ್ ಮಾಡೋದು ಮತ್ತೆ ಕೂದಲು ಉದುರೋದು ಇವೆಲ್ಲ ನಿಂತೋಗುತ್ತೆ ಆ BC26 ಇಂದ. ಇವಾಗಿಂದ ನಾನು ಶುರು ಮಾಡಬಹುದಾ? ಹೌದೌದು, ದಿನಕ್ಕೆ 4 ಬಾರಿ 4-4 ಗೋಲಿ ಬಾಯಿಲ್ ಹಾಕೋಬೇಕು, ಚಪ್ಪರಿಸ್ತಾ ಇರ್ಬೇಕಷ್ಟೇ. ಅದು ಹೋಮಿಯೋಪತಿಗೆ ಸಂಬಂಧಿಸಿದ್ದು, ಆದ್ರೆ ಹೋಮಿಯೋಪತಿ ಅಲ್ಲ, ಅದನ್ನ ಬಯೋಕೆಮಿಕ್ ಸಾಲ್ಟ್ ಅಂತಾರೆ. ಸರಿ, BC26 ಅಲ್ವಾ? BC26 ತಗೋ, ಮತ್ತೆ ಗರ್ಭರಕ್ಷಾ ಸೇರ್ಕೋ. ಗರ್ಭರಕ್ಷಾ ನಂಬರ್ಸ್ ಈ ವಿಡಿಯೋದ ಜೊತೆಗೆ ಹಾಕಲಾಗತ್ತೆ, ಮತ್ತೆ ನೀನ್ ಮಾತಾಡಿದ್ದೆಲ್ಲ ಇವಾಗ ಇದ್ರಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ಹೇಳ್ತಾ ಇದೀನಿ ನಿಮ್ಗೆ, ಬೆಸ್ಟ್ ಅಂದ್ರೆ, ಯಾಕಂದ್ರೆ ಎಲ್ಲಾ ವಿಡಿಯೋದಲ್ಲಿ ಎಲ್ಲ ಹೇಳಿ ಆಗಿದೆ, ಹೊಟ್ಟೆಯಲ್ಲಿ ದಶ ಅವತಾರ ಎಲ್ಲ ಹೇಳಿದೀನಿ, ಆದ್ರೆ ನಿಮ್ಗೆ ಆಕಾಶಕಾಯಿಗಳನ್ನ ನೋಡಿ ಜಾತಕ ಬರೀತಾರೆ ಮಗುಗೆ, ಯಾವ್ಯಾವ ಜಾತಕದಲ್ಲಿ ಏನೇನು ಗ್ರಹ ಇದೆ ಅಂತ ಹೇಳ್ತಾರೆ. ಅದು ಪೂರ್ವ ಜನರು ಅದು ಮೂಢನಂಬಿಕೆನೋ ಅದು ಅಲ್ವೋ ಅದೆಲ್ಲ ದೇವರೇ ತೀರ್ಮಾನ ಮಾಡ್ತಾರೆ. ಆದ್ರೆ ಆಕಾಶದಲ್ಲಿ ಕಾಯಿಗಳಿರೋದಂತೂ ನಿಜ, ಆಕಾಶದಲ್ಲಿ ನಕ್ಷತ್ರಗಳಿರೋದು ನಿಜ, ಗ್ರಹಗಳಿರೋದು ನಿಜ, ಅದನ್ನ ಸೈನ್ಸ್ ಒಪ್ಪತ್ತೆ ಅಲ್ವಾ? ಹಾಗಾಗಿ ದಿನ ಸಂಜೆ ಹೊತ್ತು ಮಲಗುವುದಕ್ಕೆ ಮುನ್ನ ಸುಮಾರು ನೀನು 10 ಗಂಟೆಗೆ ಮಲಗಿದ್ರೆ 9 ಗಂಟೆಗೆ, 9 ಗಂಟೆಗೆ ಮಲಗಿದ್ರೆ 8 ಗಂಟೆಗೆ ಸ್ವಲ್ಪ ಮನೆಯಿಂದ ಆಚೆ ಹೋಗಿ ಅಥವಾ ಮನೆ ತಾರಸಿ ಮೇಲೆ ಹೋಗಿ ಒಂದು ಮಂಚ ಹಾಕೋ ಅಲ್ಲಿ, ಆ ಮಂಚದ ಮೇಲೆ ಅಂಗಾತ ಮಲಗು, ಅಂಗಾತ ಮಲಗಿ ಆಕಾಶ ಕಾಯಿಗಳನ್ನೇ ನೋಡ್ತಾ ಇರು. ನಿನ್ ಗಂಡನು ಪಕ್ಕದಲ್ಲಿರ್ಲಿ, ಆಕಾಶ ಕಾಯಿಗಳನ್ನ ಆ ನಕ್ಷತ್ರಗಳನ್ನೇ ನೋಡ್ತಾ ಇರು, ಒಂದೊಂದನ್ನು ದಿಟ್ಟಿಸಿ ನೋಡ್ತಾ ಇರು. ಆಕಾಶ ಕಾಯಿಗಳ ಆಶೀರ್ವಾದ ನಿನ್ನ ಮಗುವಿನ ಮೇಲೆ ಬೀಳುತ್ತೆ, ಆವಾಗ ನಿನ್ನ ಮಗು ತುಂಬಾ ಶ್ರೇಷ್ಠವಾದ ಮಗುವಾಗಿ ಆಚೆ ಬರುತ್ತೆ. ಸರಿ, ಆಯ್ತು, ಧನ್ಯವಾದ ಅಹೋರಾತ್ರ. ನಿಮ್ಮ ಹತ್ರ ಮಾತಾಡಿ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು. ಓಕೆ ಬಂಗಾರ, ಥ್ಯಾಂಕ್ ಯು ವೆರಿ ಮಚ್.